ಕಾರ್ಯದರ್ಶಿಗಳಾಗಿರುವಂಥ ನಮ್ಮ ರೊಟೇರಿಯನ್ ಶ್ರೀನಿವಾಸ ರೆಡ್ಡಿ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ನನ್ನ ರೋಟರಿ ಮಿತ್ರರೇ, ಇಲ್ಲಿ ಬಹುಪಾಲು ಸದಸ್ಯರೆಲ್ಲ ಕೂಡ ಹೊಸೂರು ಬಂದಿದ್ದೀರ. ಸೊ ತಮಗೆ ಸ್ವಲ್ಪ ರೋಟರಿ ಬಗ್ಗೆ ಹೇಳಬೇಕಾಗಿರೋದು ಅತಿ ಮುಖ್ಯ ಈ ಮೊದಲನೇ ಸಭೆಯಲ್ಲಿ. ಸೊ ಅದರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಸತ್ಯಣ್ಣ ಅಂತವರೊಬ್ಬರು ತುಂಬ ಕಷ್ಟಪಟ್ಟು ಮೇಲ್ ಬಂದವರು. ಆ ಥರ ಮೇಲ್ ಬಂದಂಥ ಒಬ್ಬ ವ್ಯಕ್ತಿ ಅನೇಕ ಒಂದು ಯೋಜನೆಗಳನ್ನು ಹಾಕ್ಕೊಳ್ತಾ, ಅನೇಕ ವ್ಯವಹಾರಗಳಲ್ಲಿ ಭಾಗವಹಿಸ್ಕೊಳ್ತಾ ಅಪಾರವಾದಂಥ ಒಂದು ಸಂಪತ್ತನ್ನು ಸಂಪಾದಿಸ್ತಾ ಇರ್ತಾರೆ. ಅವರಿಗೆ 4 ಜನ ಅಡ್ವೈಸರ್ಸ್ ಇರ್ತಾರೆ. ಅವ್ರು ಏನು ಹೇಳ್ತಾರೋ ಅದನ್ನು ಅವರು ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ಅವ್ರ ಅಡ್ವೈಸರ್ಸನ್ನು ಅಡ್ವೈಸರ್ಸರ ಒಂದು ಸಲಹೆಗಳು ತೆಗೆದುಕೊಂಡು ಅವರು ದೊಡ್ಡ ಕೋಟ್ಯಾಧಿಪತಿಗಳಾಗ್ತಾರೆ. ಆ ದುಡ್ಡನ್ನು ಇಡೋದಕ್ಕೂ ಕೂಡ ಎಲ್ಲೂ ಕೂಡ ಅವ್ರಿಗೆ ಒಂದು ಜಾಗನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜಸ್ಟ್ ಲೈಕ್ ಏನು ಹೇಳ್ತೀವಿ ನಮ್ಮ ಧೀರುಭಾಯಿ ಅಂಬಾನಿ ಅವ್ರು ಇರ್ಬೋದು, ಟಾಟಾ ಅವ್ರು ಇರ್ಬೋದು, ಆ ರೀತಿಯಲ್ಲಿ ಅತಿ ಶ್ರೀಮಂತರಾಗ್ತಾರೆ. ಒಂದ್ಸಲ ಹೀಗೆ ಹೋಗ್ತಾ ಇರುವಾಗ ದಾರಿನಲ್ಲಿ ನೋಡ್ತಾರೆ ಒಂದು ಶವಯಾತ್ರೆ ಹೋಗ್ತಾ ಇರುತ್ತೆ. ಪಕ್ಕದಲ್ಲಿ ಇವರು ಕಾರು ತುಂಬ ಟ್ರಾಫಿಕ್ ಇರೋದ್ರಿಂದ ನಿಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲಿ ಇರೋರು ಹೇಳ್ತಾರೆ, ನೋಡಪ್ಪ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ದ, ಹೋಗೋವಾಗ ಏನು ಎತ್ಕೊಂಡು ಹೋಗಲೇ ಇಲ್ಲ, ಬರೀ ಕೈನಲ್ಲಿ, ಅದಕ್ಕೆ ಇವಾಗ ಯಾರು ಏನು ಅನ್ನೋದೇ ಒಂದು ವಾರಸ್ದಾರ ಇಲ್ದಂಗೆ ಹೋಗಿದ್ದಾರೆ. ಏನು ಸಂಪಾದನೆ ಮಾಡೋದು, ಏನು ಸಾಧಿಸ್ಕೊಂಡಂಗೆ ಆಯಿತು ಏನು ಅನ್ನೋದನ್ನು ಹೇಳ್ಕೊಳ್ಳೋವಂಥದ್ದು ಅವ್ರ ಕಿವಿಗೆ ಬೀಳುತ್ತೆ. ಬಹುಶಃ ನಮ್ಮ ಸತ್ಯಣ್ಣ ಅವ್ರನ್ನ ಅದನ್ನು ಕೇಳಿಸ್ಕೊಳ್ತಾರೆ ನಮ್ಮ ಸತ್ಯಣ್ಣ ಅವ್ರು ಕೂಡ. ಆವಾಗ ಸತ್ಯಣ್ಣನಿಗೆ ತಲೆಯಲ್ಲಿ ಸ್ವಲ್ಪ ಆಲೋಚನೆಗಳು ಶುರುವಾಗುತ್ತೆ. ಏನಪ್ಪ ಇದು, ನಾನು ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ, ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ, ನಾನು ಏನು ಮಾಡೋದು, ನಾಳೆ ಯಾರು ಇದಕ್ಕೆ ಇರೋರು ತಾನೇ ಎಷ್ಟು ಅಂತ ಅದನ್ನು ಉಪಯೋಗಿಸ್ಕೊಳಕ್ಕಾಗತ್ತೆ, ಹೇಗೆ ಇದರಿಂದ ನನಗೇನು ಬಂದಿದ್ದು. ಆವಾಗ ಅವ್ರಿಗೆ ಅವ್ರ ಟೀಚರ್ ಹೇಳಿರೋದು ಒಂದು ಗಾದೆ ನೆನಪಿಗೆ ಬರುತ್ತೆ, ಹುಟ್ಟಿದಾಗ ಉಸಿರಿರತ್ತೆ, ಹೋದ್ಮೇಲೆ ಹೆಸರು ಉಳಿಬೇಕು ಅನ್ನೋದನ್ನು. ಆವಾಗ ಅವರು ಅಡ್ವೈಸರ್ಸ್ನ ಕರೀತಾರೆ, ಕರೆದ್ಬಿಟ್ಟು ಕೇಳ್ತಾರೆ, ನೋಡಪ್ಪ ಏನು ಮಾಡಿದ್ರೆ ನಾನು ಅದನ್ನು ಸಂಪಾದನೆ ಮಾಡ್ಕೋಬೋದು, ಅಥವಾ ನಾನು ಸಂಪಾದನೆ ಮಾಡಿದ್ದನ್ನೆಲ್ಲ ಕೂಡ ನಾನು ಯಾವ ರೀತಿಯಾಗಿ ಎತ್ಕೊಂಡು ಹೋಗೋದು, ನಾನು ಹೋಗೋವಾಗ ಬರೀ ಕೈನಲ್ಲಿ ಹೋಗ್ಬೇಕಲ್ಲ, ಎತ್ಕೊಂಡು ಹೋಗೋದು ಹೇಗೆ ಏನು, ನೀವು ಅಡ್ವೈಸ್ ಹೇಳಿ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಸತ್ಯಣ್ಣನ ಕಂಡ್ರೆ ಅಡ್ವೈಸರ್ಸ್ಗೆಲ್ಲ ಸ್ವಲ್ಪ ಹೆದರಿಕೆ ಜಾಸ್ತಿ, ನಾವು ಏನು ಹೇಳಿದ್ರೆ ಏನು ಅಂತ. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರು ಹೇಳೋದು ಅವ್ರಿಗೆ ಇಷ್ಟವಾದರೆ ಸರಿ, ಇಷ್ಟವಾಗಲಿಲ್ವಾ ಅವ್ರಿಗೆ ಪೋಸ್ಟ್ ಔಟ್ ಕೊಟ್ಬಿಡ್ತಾರೆ ಅವರು. ಸರಿ, ಆಮೇಲೆ ಎಲ್ಲರೂ ಆ 4 ಅಡ್ವೈಸರ್ಸು ಕೂಡ ಆಲೋಚನೆಗಳು ಮಾಡ್ತಾ ಇರ್ತಾರೆ, ಏನು ಹೇಳೋದು, ಯಾವ ರೀತಿಯಾಗಿ ಹೇಳೋದು ಏನು ಅಂತ. ಪ್ರತಿದಿನ ಕರೆಯೋದು ಅಡ್ವೈಸರ್ಸ್ನ, ಏನಪ್ಪ ನಿಮ್ಗೆ ಏನಾದರೂ ಹೊಳೀತಾ ಏನು ಅಂತ ಕೇಳ್ತಾರೆ. ಸೊ ಯಾರಿಗೂ ಏನೂ ಹೊಳಿಲಿಲ್ಲ. ಆಮೇಲೆ ಏನು ಮಾಡ್ತಾರೆ ಅಂದರೆ ಒಂದು ದಿವಸ ನೋಡ್ತಾರೆ, ಆಮೇಲೆ 4 ಜನನೂ ಒಂದು ಮನೆಯಲ್ಲಿ ಗೆಸ್ಟ್ ಹೌಸಲ್ಲಿ ಹಾಕ್ಬಿಟ್ಟು ನೀವು ಕರೆಕ್ಟಾಗಿ ಅದಕ್ಕೆ ಏನಾದರೂ ಒಂದು ಪರಿಹಾರ ತೆಗೆದುಕೊಂಬಂದ್ರೆ ನಿಮ್ಮನ್ನು ಆಚೆಗೆ ಬಿಡೋದು, ಇಲ್ಲಾಂದರೆ ಬಿಡಲ್ಲ ಅಂತ. ಸರಿ, ಅವಾಗ ಅವರು ಕೂತ್ಕೊಳ್ತಾರೆ, ಆಲೋಚನೆಗಳು ಮಾಡ್ತಾರೆ, ಯಾರಿಗೇನು ಹೊಳಿಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಬ್ಬ ಅಡ್ವೈಸರ್ಗೆ ಹೊಳಿಯತ್ತೆ. ಸರಿ, ಅವರು ಬಂದು ಹೇಳ್ತಾರೆ, ಸರ್ ನಾನು ಹೇಳ್ತೀನಿ ಇದನ್ನು ಮಾಡ್ಬೋದು, ಹೇಗೆ ಮಾಡ್ಬೋದು ಏನು ಅಂತ. ಸರಿ, ಏನು ಮಾಡಬೇಕು ಹೇಳು ಅಂತ ಹೇಳಿದ್ರೆ, ಸರ್ ಏನೂ ಇಲ್ಲ, ನೀವು ನನ್ನ ಜೊತೆಗೆ ಬನ್ನಿ ಒಂದ್ಸಲ ಅಂತ. ಸರಿ, ಅವರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಒಂದು ತುಂಬ ನೀಡಿರುವಂಥ ಒಬ್ಬ ವ್ಯಕ್ತಿ ಒಬ್ಬ ಪೇಷಂಟು ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ನೋಡಿದಾಗ ಅವ್ರಿಗೆ ಯಾರೂ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹೇಳ್ತಾರೆ, ನೋಡಿ ಸರ್ ಇವ್ರಿಗೆ ನೀವೇನಾದರೂ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಸರಿ, ಅವರು ಹೆಲ್ಪ್ ಮಾಡಿದಾಗ ನೋಡ್ತಾರೆ ಅವನು ಕೆಲವು ದಿವಸ ಆದಮೇಲೆ ಅವನು ರಿಕವರ್ ಆಗ್ತಾನೆ. ಸರಿ, ಇವ್ರಿಗೆ ಸತ್ಯನ ನೋಡ್ಕೊಂಬಂದು ಹೇಳ್ತಾರೆ, ಸರ್ ತುಂಬ ಸಂತೋಷ ಆಯಿತು ಹೀಗೆ ಅಂದ್ಬಿಟ್ಟು. ಆವಾಗ ಸತ್ಯಣ್ಣನಿಗೆ ಎಲ್ಲಿದ್ದದ್ದ ಒಂದು ಆನಂದ ಆಗುತ್ತೆ, ಏನಪ್ಪ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರತ್ತಾ ಏನು ಅಂತ. ಸೊ ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಯಾರಿಗೆ ಏನು ನೀಡಿರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಸ್ಪಂದಿಸೋದಕ್ಕೆ ಶುರು ಮಾಡ್ತಾರೆ. ಸ್ಪಂದಿಸ್ತಾ ಇದ್ದಂಗೆಲ್ಲ ಕೂಡ ಈ ಕಡೆ ಒಂದು ಕಡೆ ಬರ್ತಾ ಇರತ್ತೆ, ಈ ಕಡೆ ಒಂದು ಕಡೆ ಹೋಗ್ತಾ ಇರತ್ತೆ, ಯಾವತ್ತೂ ಇಲ್ಲದೆ ಇರುವಂಥ ಒಂದು ಆನಂದ ಸಂತೋಷವನ್ನು ಪಡ್ಕೊಂಡು ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಒಂದು ದಾನ ಮಾಡುವಂಥ ಒಂದು ರೀತಿಯಲ್ಲಿ ಮಾಡೋದ್ರ ಮುಖಾಂತರ ನಾವು ಏನು ನಾವು ಸಂಪಾದನೆ ಮಾಡಿರ್ತೀವಿ ಅದನ್ನು ಒಂದು ರೀತಿ ಕರೆನ್ಸಿಯಾಗಿ ಬದಲಾವಣೆ ಮಾಡಿಕೊಂಡ್ರೆ ನಾವು ಹೋಗೋವಾಗ ಅದು ನಮ್ಮ ಹಿಂದ್ಗಡೆ ಬರುತ್ತೆ ಅನ್ನುವಂಥ ಒಂದು ವಿಚಾರ ಅರ್ಥ ಆಗುತ್ತೆ. ಯಾವುದು ಆ ಕರೆನ್ಸಿ ಅನ್ನುವಂಥ ಒಂದು ವಿಚಾರಕ್ಕೆ ಬಂದಾಗ ಆ ಕರೆನ್ಸಿ ಬೇರೆ ಯಾವುದೂ ಅಲ್ಲ, ಅದು ಪುಣ್ಯನೇ ಕರೆನ್ಸಿ ಅಂತ. ಇವಾಗ ಒಂದು ಅಮೇರಿಕಾಗೆ ಹೋದರೆ ಡಾಲರ್ ಎತ್ಕೊಂಡು ಹೋಗ್ಬೇಕು, ನಾವು ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಒಂದು ಇಂಗ್ಲೆಂಡ್ಗೆ ಹೋಗ್ಬೇಕು ಅಂದರೆ ಪೌಂಡ್ಸ್ ಎತ್ಕೊಂಡು ಹೋಗ್ಬೇಕು. ಈ ರೀತಿ ಒಂದೊಂದು ದೇಶಕ್ಕೆ ಹೋಗ್ಬೇಕು ಅಂದರೂ ಕೂಡ ಆ ಕರೆನ್ಸಿಯನ್ನು ನಾವು ಚೇಂಜ್ ಮಾಡ್ಕೋಬೇಕು. ಆದರೆ
ನಾವು ಸ್ವರ್ಗಕ್ಕೆ ಹೋಗುವಾಗ ನಾವು ಚೇಂಜ್ ಮಾಡ್ಕೋಬೇಕಾದಂಥ ಕರೆನ್ಸಿ ಬೇರೆ ಯಾವುದೂ ಅಲ್ಲ, ಒಂದು ಪುಣ್ಯನೇ ಒಂದು ಕರೆನ್ಸಿ ಅನ್ನೋದನ್ನು ಅರ್ಥ ಆಗತ್ತೆ ಅವ್ರಿಗೆ. ಸೊ ಆ ರೀತಿ ಅರ್ಥ ಮಾಡ್ಕೊಂಡ್ಮೇಲೆ ಅವರು ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು, ತೃಪ್ತಿಯನ್ನು ಪಡ್ಕೊಂಡು ತಾವೇನು ಮಾಡಿದ್ದಾರೆ ಅದನ್ನು ಕರೆನ್ಸಿಯಾಗಿ ಬೇರೆ ಇನ್ನೊಂದು ಕಡೆಗೆ ಹೋಗೋ ಕರೆನ್ಸಿಯಾಗಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಆ ರೀತಿಯಾಗಿ 1905 ನಾಲ್ಕು ಸ್ನೇಹಿತರು, ಸತ್ಯಣ್ಣ ಮತ್ತು ಪಾಲ್ ಹ್ಯಾರಿಸ್ ಅನ್ನುವಂಥ ನಾಲ್ಕು ಸ್ನೇಹಿತರು ಒಂದು ಕಡೆ ಇದೇ ರೀತಿಯಾಗಿ ಒಂದು ಕಡೆ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡು ಆಲೋಚನೆ ಮಾಡ್ತಾರೆ ನಾವೆಲ್ಲ ಜೀವನದ, ಅವರೊಬ್ಬೊಬ್ಬರು ಕೂಡ ಒಂದೊಂದು ಲೆವೆಲ್ನಲ್ಲಿ ಅವರ ಒಂದು ಪ್ರೊಫೆಷನಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಅವರು ಇರುವಂಥವ್ರು ಕೂತ್ಕೊಂಡು ಆಲೋಚನೆ ಮಾಡ್ತಾರೆ. ನಾವಿದ್ದೀವಲ್ಲ, ನಮಗೆ ಸೊಸೈಟಿ, ಈ ಸಮಾಜ ನಮ್ಗೆ ಎಷ್ಟೋ ಕೊಟ್ಟಿದೆ, ಎಷ್ಟೋ ಸಂಪತ್ತನ್ನು ಕೊಟ್ಟಿದೆ, ಹೆಸರನ್ನು ಕೊಟ್ಟಿದೆ, ಆದರೆ ನಾವು ಏನು ಕೊಟ್ಟಿದ್ದೀವಿ ಸಮಾಜಕ್ಕೆ ಅಂತ ಸರಿ ಕೂತ್ಕೊಂಡು ಅವರು ಆಲೋಚನೆ ಮಾಡ್ತಾರೆ. ನಮ್ಮಿಂದ ಸೊಸೈಟಿಗೆ ಏನಾದರೂ ಆಗಬೇಕು. ಆ ರೀತಿಯಾಗಿ ಆ ನಾಲ್ಕು ಜನ ಪಾಲ್ ಹ್ಯಾರಿಸ್ನ ಒಂದು ಮುಂದಾಳತ್ವದಲ್ಲಿ ನಾಲ್ಕು ಜನ ಕೂತ್ಕೊಂಡು ಫೆಬ್ರವರಿ 1905 ಈ ರೋಟ್ರಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಅಮೇರಿಕಾದ ಒಂದು ಚಿಕಾಗೋದಲ್ಲಿ ಅದನ್ನು ಅವರು ಸ್ಥಾಪನೆ ಮಾಡ್ತಾರೆ. ಯಾಕೆ ಇದಕ್ಕೆ ರೋಟ್ರಿ ಅನ್ನುವಂಥ ಹೆಸರು ಬಂತು ಅನ್ನೋದನ್ನು ಕೂಡ ತುಂಬ ಮುಖ್ಯ ನೋಡಿ. ಅದು ಪ್ರಾರಂಭ ಮಾಡಿದಾಗ ಆ ಒಂದು ಗುಂಪಿಗೆ ಮುಖ್ಯಸ್ಥರನ್ನಾಗಿ ಒಬ್ಬ ಚೇರ್ಮನ್ ಆಗಿ ಪಾಲ್ ಹ್ಯಾರಿಸನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನನ್ನನ್ನು ನೀವು ಮಾಡಿದ್ದೀರಾ, ಆದರೆ ನಾನು 1 ವರ್ಷ ಕಾಲ ಈ ಹುದ್ದೆನಲ್ಲಿ ನಾನು ಇರ್ತೀನಿ, ಇದರ ಒಂದು ಚೇರ್ಮನ್ಶಿಪ್ಪನ್ನು ನಾನು ನಿರ್ವಹಣೆ ಮಾಡ್ತೀನಿ. ಈ 1 ವರ್ಷದಲ್ಲಿ ನಾವು ಏನು ಮಾಡೋದಕ್ಕೆ ಸಾಧ್ಯವಾಗುತ್ತೋ ಆ ಸರ್ವಿಸನ್ನು ನಾವು ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟಿದ್ದೆ. ಫಸ್ಟ್ ಅವ್ರು ಮಾಡಿದಂಥ ಒಂದು ಸರ್ವಿಸ್ ಏನಪ್ಪ ಅಂತ ಹೇಳಿದ್ರೆ, ಆವಾಗ ನಮ್ಮ ಇದುವರೆಗೂ ನಮ್ಮ ಕಡೆನೇ ಇತ್ತು ಬಯಲು ಬಯಲುದೇಶೆ ಇವೆಲ್ಲ ಕೂಡ ಅಂತ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇರುತ್ತೆ ಅಲ್ಲೂ ಕೂಡ. ಅವಾಗ ಏನು ಮಾಡ್ತಾರೆ ಅಂದರೆ ಕಾಮನ್ ಟಾಯ್ಲೆಟನ್ನು ಒಂದನ್ನು ನಿರ್ಮಾಣ ಮಾಡ್ತಾರೆ. ಆ ರೀತಿ ಮೊದಲಿಗೆ ಆ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾರೆ. ಆಮೇಲೆ ನೀರಿನ ಒಂದು ವಿಚಾರ, ಕುಡಿಯೋ ನೀರಿನ ಒಂದು ಬರ್ತಾರೆ. ಆಮೇಲೆ ಆರೋಗ್ಯದ ಕ್ಷೇತ್ರಕ್ಕೆ ಬರ್ತಾರೆ. ಆ ರೀತಿ 1 ವರ್ಷ ಆದ ತಕ್ಷಣ ಅವ್ರು ಹೇಳ್ತಾರೆ, ನಾನು ಅಧ್ಯಕ್ಷ ಸ್ಥಾನದಿಂದ ಎಳಿತೀನಿ, ಇವಾಗ ನೆಕ್ಸ್ಟು ನಮ್ಮ ಸ್ನೇಹಿತರು ನೀವಾಗಿ ಅಂದ್ಬಿಟ್ಟಿದ್ದೆ. ಸೊ ಆ ರೀತಿಯಾಗಿ ಪ್ರತಿ ವರ್ಷ ಕೂಡ ಅಷ್ಟೇ, ರೋಟ್ರಿ ಇಯರ್ ಅಂತ ನಾವೇನು ಹೇಳ್ತೀವಿ ಅದು ಪ್ರತಿ ವರ್ಷ ಜುಲೈ 1 ಪ್ರಾರಂಭ ಆಗುತ್ತೆ. ಆ ಸಾಲಿನಲ್ಲಿ ಈ ಕ್ಲಬ್ ಲೆವೆಲ್ನಿಂದ ಹಿಡಿದು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಕಂಪ್ಲೀಟ್ ಟೋಟಲಾಗಿ ಆಫೀಸ್ ಬೇರರ್ಸ್ ಎಲ್ಲ ಕೂಡ ಚೇಂಜಸ್ ಆಗಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಬಡವ ಶ್ರೀಮಂತ ಅನ್ನೋರು ಯಾರು ಭೇದ ಭಾವಗಳು ಯಾರೂ ಇಲ್ಲ, ಅವ್ರು ಎನಿಬಡಿ ಯಾರಾದರೂ ಆಗ್ಬೋದು. ಅಧ್ಯಕ್ಷ ಅವ್ರ ಅಧ್ಯಕ್ಷ ಆಗಿದ್ದಾರೆ ಅಂದರೆ ಅಧ್ಯಕ್ಷ ಸ್ಥಾನದಲ್ಲಿ ಅವರೇ ಕೂತ್ಕೋಬೇಕು, ಕಾರ್ಯದರ್ಶಿ ಸ್ಥಾನದಲ್ಲಿ ಅವರೇ ಕೂತ್ಕೋಬೇಕು, ಬೇರೆಯವರೆಲ್ಲ ಕೂಡ ಮುಂದೆನೇ ಕೂತ್ಕೋಬೇಕು. ಸೊ ಇಲ್ಲಿ ಕಂಪ್ಲೀಟ್ ಎಂತೆಂಥ ಇವರ ಬಿಲ್ ಗೇಟ್ಸ್ ಕೂಡ ಇದ್ದಾರೆ ನಮ್ಮ ಒಂದು ರೋಟರಿ ಸಂಸ್ಥೆಯಲ್ಲಿ. ಈ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು, ಭಾರತದಲ್ಲಿರ್ಬೋದು, ಹೆಸರಾಂತ ಒಳ್ಳೊಳ್ಳೆ ಇಂಡಸ್ಟ್ರಿಯಲಿಸ್ಟು, ಒಳ್ಳೊಳ್ಳೆ ಸೇವಾ ಕಾರ್ಯಗಳು ಮಾಡುವಂಥ ಒಳ್ಳೊಳ್ಳೆ ಲೀಡರ್ಸ್ ಎಲ್ಲ ಕೂಡ ಇದ್ದಾರೆ. ಆದರೆ ಒಂದು ಪ್ರೋಟೋಕಾಲ್ ಅಂತ ನಿಂತಿರುತ್ತೆ, ಆ ಪ್ರೋಟೋಕಾಲ್ಗೆ ಎಲ್ಲರೂ ಬದ್ರೆ. ಸೊ ಅದನ್ನು ಎಲ್ಲ ರೋಟರಿ ಸಂಸ್ಥೆಗಳಲ್ಲೂ ಕೂಡ ಅಳವಡಿಸ್ಕೊಂಡ್ಬರ್ತಾರೆ. ಅಳವಡಿಸ್ಕೊಂಡು ಬಂದುಬಿಟ್ಟಿದ್ದೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮತ್ತು ಆವತ್ತು ಯಾರು ಚೀಫ್ ಗೆಸ್ಟನ್ನು ಕರೆದಿರ್ತಾರೋ ಅವ್ರು ಮಾತ್ರ ಸ್ಟೇಜ್ ಮೇಲೆ ಕೂತ್ಕೋಬೇಕು ಅನ್ನೋಂಥ ಒಂದು ನಿಯಮ ಎಲ್ಲ ಕಡೆಯೂ ಇರುವಂಥದ್ದೇ. ಆಮೇಲೆ ಎರಡನೇದು ಇನ್ನೊಂದು, ಈಗ ನಮ್ಮ ಸ್ನೇಹಿತರು ಮತ್ತು ಸ್ಟೂಡೆಂಟ್ ಅಂತಲೇ ಹೇಳ್ಬೋದು, ಅವ್ರು ಬಂದ ತಕ್ಷಣ ಹೇಳಿದ್ರು ಅಂದರೆ ಟೈಮು ಪಂಕ್ಚುಯಾಲಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಅದು ರಿಯಲಿ ಅದನ್ನು ಒಪ್ಕೋಬೇಕಾಗಿರುವಂಥದ್ದೇ. ಸೊ ಒಂದು ಟೈಮ್ ಅನ್ನೋದಿರುತ್ತೆ, ಆ ಟೈಮನ್ನು ನಾವೇನು ಹೇಳ್ತೀವಿ ಆ ಟೈಮ್ ಕರೆಕ್ಟಾಗಿ ಇದನ್ನು ನಾವು ಪ್ರಾರಂಭ ಮಾಡಲೇಬೇಕು ಅನ್ನೋದನ್ನು. ಸೊ ಈ ರೀತಿಯಾಗಿ ರೋಟರಿ ಸಂಸ್ಥೆ ಪ್ರಾರಂಭವಾಯಿತು. ಆ ಪ್ರಾರಂಭವಾಗಿರುವಂಥ ರೋಟರಿ ಸಂಸ್ಥೆ ಈಗ ಇಡೀ ವಿಶ್ವದಾದ್ಯಂತ ಸುಮಾರು 32 ದೇಶಗಳಲ್ಲಿದೆ, ಸುಮಾರು 2 ಮಿಲಿಯನ್ ರೋಟೇರಿಯನ್ಸ್ ಇದ್ದಾರೆ. ಸೊ ಏನಪ್ಪ ಇದರಿಂದ ನಮಗೇನು ಅನ್ನುವಂಥ ಒಂದು ಆಲೋಚನೆ ನಿಮ್ಗೆ ಬರ್ಬೋದು. ರೊಟೇರಿಯನ್ ಅಂತ ನಮಗೇನು ಈ ಪಿನ್ ಇದೆ, ಈ ಪಿನ್ನನ್ನು ನಾವು ಹಾಕ್ಕೊಂಡು ಹೋಗಿದ್ದೀವಿ ಅಂದರೆ ಇನ್ನೊಬ್ಬರು ರೊಟೇರಿಯನ್ ಆಗಿರೋರು ಅವರನ್ನು ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ, ಇವರು ನಮ್ಮ ರೋಟರಿ ಸದಸ್ಯರು ಅಂತ. ಅದಕ್ಕೆ ಎಲ್ಲ ಕಡೆಯೂ ಒಂದಲ್ಲ ಒಂದು ವಿಧದಲ್ಲಿ ಅದಕ್ಕೆ ನಮಗೆ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ನಮ್ಮ ಬಿಸ್ನೆಸ್ಸಲ್ಲಿ ಇರ್ಬೋದು, ಮತ್ತು ನಾವು ಇನ್ನೊಂದು ಕಡೆ ಎಲ್ಲಾದರೂ ಹೋದರೆ ನಮಗೆ ಬೇಕಾಗುವಂತಹ ಒಂದು ಅನುಕೂಲಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಮುಂದೆ ಬರ್ತಾರೆ. ಅದಕ್ಕೊಂದು ನಾವು ನಮ್ಮಲ್ಲಿ ನಡೆದಿರುವಂಥ ಒಂದು ಲೈವ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದ್ಸಲ ನಾನು ನಂಗ್ಲಿನಲ್ಲಿ ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದರೆ ಫೋನ್ ಬಂತು ಬ್ಯಾಂಗ್ಳೂರಿಂದ, ನೋಡಪ್ಪ ಈ ಥರ ನಮ್ಮ ರೊಟೇರಿಯನ್ ಬರ್ತಾ ಇದ್ದಾರೆ, ಬರ್ತಾ ಇದ್ದವರು ಈ ವಡ್ಡಳ್ಳಿಗೆ ಸರಿಯಾಗಿ ಅವ್ರಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಕಾರು ಕಂಪ್ಲೀಟು ಸೈಡಲ್ಲಿ ಹೊಟ್ಟೋಗ್ಬಿಟ್ಟಿದೆ,
ಆಕ್ಸಿಡೆಂಟ್ ಆಗಿದೆ, ಬಟ್ ಏನು ಅವ್ರಿಗೇನು ತೊಂದರೆ ಏನಿಲ್ಲ, ಬಟ್ ಕಾರು ಟೋಟಲಿ ಬ್ರೇಕ್ ಡೌನ್ ಆಗಿದೆ ಹೀಗೆ ಅನ್ನೋದು. ಬಹುಶಃ ಅವಾಗ ಅರುಣ್ ಸತ್ಯಣ್ಣ ಅವರೇ ಇದ್ರು ಅನ್ಸುತ್ತೆ ಆ ಸಂದರ್ಭದಲ್ಲಿ. ರಮೇಶ್ ನಾನು ತಕ್ಷಣ ರಮೇಶಿಗೆ ಫೋನ್ ಮಾಡಿದೆ, ಅರುಣ್ಗೆ ಫೋನ್ ಮಾಡಿದೆ, ಆಮೇಲೆ ತಕ್ಷಣ ಹೋದ್ವಿ ನಾವು ಅವ್ರನ್ನ ಅಟೆಂಡ್ ಮಾಡಿದ್ವಿ. ಬಹುಶಃ ಅರುಣ್ಣೆ ಅನ್ಸುತ್ತೆ ಪೊಲೀಸ್ ಸ್ಟೇಷನಲ್ಲೆಲ್ಲ ಮಾತಾಡಿ ಅದನ್ನು ಆಮೇಲೆ ಅವ್ರನ್ನ ಅವ್ರ ಪಾಡಿಗೆ ಅವ್ರನ್ನ ಕಳಿಸ್ಬಿಟ್ಟು ನಾವು, ಏನು ನೀವು ಹೋಗ್ರಪ್ಪ ನೀವು ಹೋಗಿ ನಾವು ಬೇರೆ ಕಾರ್ನೆಲ್ಲ ನಿಮ್ಮ ಹಿಂದ್ಗಡೆ ನಾವು ಕಳಿಸ್ತೀವಿ. ಸೊ ಆ ರೀತಿನಲ್ಲಿ ಎಲ್ಲ ಕಡೆನೂ ಸ್ಪಂದಿಸ್ತಾರೆ. ಮತ್ತು ಇನ್ನೊಂದು ಲೈವ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ನ್ಯೂಜಿಲ್ಯಾಂಡ್ನಲ್ಲಿ ಒಂದ್ಸಲ ನಮ್ಮ ಬ್ಯಾಂಗ್ಳೂರ್ ರೋಟ್ರಿ ಸೌತ್ ಅವರು ಕಂಪ್ಲೀಟ್ ಅಲ್ಲ ಅಂದರೆ ಬ್ಯಾಂಗ್ಳೂರ್ ರೋಟ್ರಿ ಸಂಸ್ಥೆ ಸೌತ್ ಅಂತ ಇದೆ ಒಂದು ರೋಟ್ರಿ ಸಂಸ್ಥೆ, ಅದೇ ನಮ್ಮ ಥರನೇ ಒಂದು ಸಂಸ್ಥೆ. ಅಲ್ಲಿ ಇರೋರೆಲ್ಲ ಕೂಡ ಫ್ಯಾಮಿಲೀಸ್ ಎಲ್ಲ ಕೂಡ ನ್ಯೂಜಿಲ್ಯಾಂಡ್ಗೆ ಪ್ರವಾಸ ಹೋಗಿದ್ರು, ಟೂರ್ ಹೋಗಿದ್ರು. ಎಲ್ಲ ಟೂರ್ ಎಲ್ಲ ಮುಗೀತು, ಎಲ್ಲ ಆಯಿತು. ತಲ್ಲಂ ದ್ವಾರಕಾನಾಥ್ ಅಂತ ಅವ್ರ ದೊಡ್ಡ ಇವರು ಫ್ಯಾಮಿಲಿ ಅವರವರು, ಅವರು ಎಲ್ಲರೂ ಕೂಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ಏರ್ಪೋರ್ಟಲ್ಲಿ ಎಸ್ಕಲೇಟರ್ ಇದೆಯಲ್ಲ, ಅದರಲ್ಲಿ ಹತ್ತು ಹೋಗೋವಾಗ ಏನಾಗಿದೆ ಅಂದರೆ ಅವ್ರ ಹೆಂಡತಿಗೆ ಕಾಲು ಜಾರು ಬಿದ್ದುಬಿಟ್ಟು ಟೋಟಲ್ ಅಲ್ಲೇ ಕಾಲು ಫ್ರ್ಯಾಕ್ಚರು. ಫ್ಲೈಟ್ ಇನ್ನೇನು ಅರ್ಧ ಗಂಟೆಗೆ ಹೊರಡತ್ತೆ, ಏನು ಮಾಡೋದು ಆ ಸಂದರ್ಭದಲ್ಲಿ? ಸರಿ, ಎಲ್ಲರೂ ಕೂಡ ಫ್ಲೈಟಲ್ಲಿ ಎಲ್ಲರೂ ವಾಪಸ್ ಬಂದ್ಬಿಟ್ರು. ಉಳ್ಕೊಂಡಿದ್ದು ಯಾರು? ಅವರಿಬ್ಬರೇ ಅಲ್ಲಿ ಉಳ್ಕೊಂಡಿದ್ದು. ತಕ್ಷಣ ಇಲ್ಲಿಂದ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೇಳಿದಾಗ ಅಲ್ಲಿ ಇರುವಂಥ ರೋಟರಿ ಸಂಸ್ಥೆಯವರು ತಕ್ಷಣ ಬಂದು ಅಟೆಂಡ್ ಮಾಡಿದ್ದೆ, ನೀವು ಹೋಗಿ ನಾವು ಇವ್ರು ನಾವೆಲ್ಲ ವಿ ವಿಲ್ ಟೇಕ್ ಕೇರ್ ಆಫ್ ದೆಮ್, ನಾವು ಅವ್ರನ್ನ ನೋಡ್ಕೊತೀವಿ, ನೀವು ಹೋಗಿ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಆಮೇಲೆ ಒಂದು 20 ಡೇಸ್ ಅವ್ರನ್ನೆಲ್ಲೇ ಇಟ್ಕೊಂಡು ಕಂಪ್ಲೀಟ್ ಅವರ ಒಂದು ಉಸ್ತುವಾರಿನೆಲ್ಲ ಕೂಡ ಅವರೇ ತೆಗೆದುಕೊಂಡು ಆಮೇಲೆ ಅವ್ರಿಗೆ ಸ್ಪೆಷಲ್ ಟಿಕೆಟನ್ನು ಅದು ಪೇಷಂಟ್ಸ್ ಬುಕ್ ಮಾಡ್ತಾರಲ್ಲ ಆ ಥರ ಬುಕ್ ಮಾಡಿ ವಾಪಸ್ಸನ್ನು ಕಳಿಸಿದ್ದಾರೆ. ಈ ಥರ ಹಲವಾರು ಒಂದು ಇನ್ಸಿಡೆನ್ಸ್ಗಳನ್ನು ನಾವು ರೋಟರಿ ಮುಖಾಂತರ ಮಾಡ್ಬೋದು. ಆಮೇಲೆ ಇನ್ನೊಂದು ಇನ್ಸಿಡೆನ್ಸನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ 3 ಇಯರ್ಸ್ ಬ್ಯಾಕು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ನಾಗೇಂದ್ರ ಪ್ರಸಾದ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದರು, ಅವ್ರ ಹತ್ರ ಮೀಟಿಂಗಲ್ಲಿ ಕೂತ್ಕೊಂಡಿದ್ವಿ. ಇಲ್ಲಿ ಒಂದು ಜ್ಞಾನಬೋಧ ಅಂತ ಒಂದು ಸ್ಕೂಲ್ ಇದೆ, ಯಾವುದು ಬೇತ್ಮಂಗ್ಲ ರೋಡಲ್ಲಿ ನಡ್ಪಳ್ಳಿ ಹತ್ರ ಒಂದು ಬರುತ್ತೆ ಸ್ಕೂಲು. ಅಲ್ಲಿಂದ ಸದಾನಂದ್ ಅನ್ನೋರು ನನಗೆ ಫೋನ್ ಮಾಡಿದ್ರು, ರವಿ ಈ ಥರ ಒಂದು ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಪ್ಪ. ಏನು ಏನು ಅಂತ ಹೇಳಿದೆ, ನೋಡಿ ನಮ್ಮ ಸ್ಕೂಲಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಅವ್ರ ತಂದೆ ಇಲ್ಲ, ತಂದೆಗೆ ಏಡ್ಸ್ ಬಂದು ಹೋಗಿದ್ದಾನೆ, ತಾಯಿ ಕೂಡ ಏಡ್ಸ್ ಪೇಷೆಂಟೆ, ಏನಾದರೂ ಮಾಡೋಕ್ಕಾಗತ್ತಾ? ಇವನಿಗೆ ಹಾರ್ಟ್ ಸರ್ಜರಿ ಆಗಲೇಬೇಕು, ಹೋಗಿ ಚೆಕ್ ಮಾಡಿಸ್ಕೊಂಬಂದಿದ್ದಾರೆ, ಸುಮಾರು 3 ಅಥವಾ 4 ಲಕ್ಷ ಖರ್ಚಾಗತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಸರಿ, ನಾನು ಅಲ್ಲೇ ಡಿ ಜಿ ಆಫೀಸಲ್ಲೇ ಇದ್ದೆ, ಹೇಳಿದೆ ಪಕ್ಕದಲ್ಲಿ ಶ್ರೀನಿವಾಸ ಮೂರ್ತಿ ಅಂದ್ಬಿಟ್ಟಿದ್ದೆ, ಅವರು ಲಾಸ್ಟ್ ಇಯರ್ ಗವರ್ನರ್ ಆಗಿದ್ರು, ಅವ್ರು ಹೇಳಿದ್ರು ಸರ್ ಹೀಗಾಗಿದೆ ಅಂತ ಹೇಳ್ತಾರೆ, ಒಂದು ಕೆಲಸ ಮಾಡಿ ನಾಳೆ ಇಮ್ಮಿಡಿಯೇಟಾಗಿ ಅವ್ರನ್ನ ಕರ್ಕೊಂಬರೋಕ್ಕಾಗತ್ತಾ? ಯಾರಾದರೂ ಕರ್ಕೊಂಬರ್ತಾರೆ ಇಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಕರ್ಕೊಂಬರ್ತಾರೆ, ಅವ್ರ ಕೇಸ್ ಸ್ಟಡಿ ಎಲ್ಲ ತೆಗೆದುಕೊಂಡು ಅಂತೇಳಿ. ನಾನು ತಕ್ಷಣ ಅಲ್ಲೇ ಫೋನಲ್ಲೇ ಕೇಳಿದೆ ಅವ್ನು ಸದಾನಂದನ, ಏನು ಸದಾನಂದ ಇವಾಗ ನಾಳೆ ನಿಂಗೆ ಕರ್ಕೊಂಬರೋಕ್ಕಾಗತ್ತಾ ಅವ್ರನ್ನ ನಾವು ಹೇಳಿದ ಕಡೆಗೆ ಅಂತ ಹೇಳಿದೆ. ಆಯಿತು, ಕರ್ಕೊಂಬರ್ತೀನಿ ಕೇಸ್ ಸ್ಟಡಿ ಎಲ್ಲ. ಆಗ ಅವ್ರು ಹೇಳಿದ್ರು, ನೋಡಿ ಜಯದೇವನಲ್ಲಿ ಲತಾ ಅಂತ ಒಬ್ರು ಇದ್ದಾರೆ, ನಮ್ಮ ಕಸ್ಟಮರ್ ಕೇರು ಇವ್ರು ತೆಗೆದುಕೊಂಡು ಅಂತವ್ರು ಹೆಚ್ ಆರ್ ಲತಾ ಅಂತಿದ್ದಾರೆ, ನಾಳೆ ಅಲ್ಲಿ ಬಂದುಬಿಟ್ಟಿದ್ದೆ, ಅವ್ರನ್ನ ಮೀಟ್ ಮಾಡೋದಕ್ಕೆ ಹೇಳಿ. ಸರಿ, ನೆಕ್ಸ್ಟ್ ಡೇ ಅವ್ರು ಅಲ್ಲಿ ಕರ್ಕೊಂಡೋಗಿದ್ದಾರೆ. ನಾವು ತಕ್ಷಣ ಅಲ್ಲಿಂದ ಫೋನ್ ಮಾಡಿ ಅವ್ರಿಗೆ ಹೇಳಿದ್ವಿ ಈ ಥರ ಆಗಿದೆ ಅಂತ. ನೆಕ್ಸ್ಟ್ ಡೇ ಅವ್ರು ಹೋಗಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಮಗುಗೆ ಸರ್ಜರಿನೂ ಆಯಿತು, ಆಮೇಲೆ ಒಂದು 4 ದಿವಸ ಮಗು ಹಾಸ್ಪಿಟ್ಲಲ್ಲೂ ಇತ್ತು, ಮತ್ತು ಮನೆಗೂ ಹೋಯಿತು. ನಾನು ಮಗುನ ನೋಡಿಲ್ಲ, ಅವರೂ ನೋಡಿಲ್ಲ, ಯಾರೂ ನೋಡಿಲ್ಲ, ಆದರೆ ಮಗುಗೆ ಸಕ್ಸಸ್ಫುಲ್ ಆಗಿ ಸರ್ಜರಿನೂ ಆಯಿತು, ಮನೆಗೂ ಬಂತು. ಆಮೇಲೆ ಅವರು ಮನೆಗೆ ಬಂದಮೇಲೆ ನನಗೆ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು, ಸರ್ ನೀವೆಲ್ಲಿದ್ದೀರಾ? ನಾನು ಕೋಲಾರಲ್ಲಿ ಇರೋದೇ ಗೊತ್ತು, ನಾನು ನಿಮ್ಮನ್ನು ಬಂದು ನೋಡಬೇಕು, ನೀವೆಲ್ಲಿದ್ದೀರಾ? ನಾನು ಹೇಳಿದೆ ಫಸ್ಟು ನೀವು ರೆಸ್ಟ್ ತೆಗೆದುಕೊಳ್ಳಿ, ಆಮೇಲೆ ನೋಡೋಣ ನೋಡೋಣ ಅಂತ. ಅವ್ರ ಕೋಟೆನಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದೆಯಲ್ಲ ಕುರುಬೇಟೆ ಜೂನಿಯರ್ ಕಾಲೇಜ್ ಹತ್ರ, ಅಲ್ಲೇ ಅವ್ರ ಪಕ್ಕದ ನನಗೆ ಗೊತ್ತಿತ್ತು ಅಲ್ಲೇ ಇರೋದು ಅಂತ. ನಾನು ಮೊದಲು ಆವಾಗಲೇ ಜೈಲ ಹತ್ರ ನಾವು ಇದ್ದಿದ್ದು. ಸುಮಾರು 2 ತಿಂಗಳಾಗಿದೆ, 2 ತಿಂಗಳವರೆಗೂ ಕೂಡ ಅವ್ರು ಫೋನ್ ಮಾಡ್ತಾ ಇದ್ದಾರೆ, ನಾವು ಅವ್ರನ್ನ ಭೇಟಿ ಮಾಡಲಿಲ್ಲ, ಬಟ್ ಫೋನಲ್ಲಿ ನಾವು ವಿಚಾರಿಸ್ಕೊಳ್ತಾ ಇದ್ವಿ. ಆಮೇಲೆ ಏನಾಯಿತು, ಇಲ್ಲಿಗೆ ಕರೆಸಿದ್ವಿ, ಕರೆಸ್ಬಿಟ್ಟು ಆಮೇಲೆ ಹೇಳಿದ್ರು ಇವತ್ತು ಕೂಡ ಆ ಮಗುಗೆ ಪ್ರತಿ ತಿಂಗಳು ಕೂಡ ಪ್ರತಿ ವರ್ಷ ಕೂಡ 20,000 ರೂಪಾಯಿ ರೋಟ್ರಿ ಕಡೆಯಿಂದ ಟೋಟಲ್ ಆಗಿ ಆ ಮಗುನ ದತ್ತು ತೆಗೆದುಕೊಂಡು ಸ್ಪಾನ್ಸರನ್ನು ಮಾಡಿದೆ. ಸೊ ಆ ರೀತಿ ಹಲವಾರು ಕೆಲಸಗಳನ್ನು ನಾವು ಸೇವೆಗಳನ್ನು ಮಾಡೋಕ್ಕಾಗುತ್ತೆ. ಅಂದರೆ ಇಲ್ಲಿ ನಾವೇ ಫೈನಾನ್ಷಿಯಲಿ ಆರ್ಥಿಕವಾಗಿ ಸದೃಢರಾಗಿರಬೇಕು ಅಂತೇನೂ ಇಲ್ಲ, ನಮ್ಮ ಒಂದು ನೆಟ್ವರ್ಕು ಆ ಥರ ಇರುತ್ತೆ. ಬೆನಿಫಿಷರೀಸನ್ನ ಐಡೆಂಟಿಫೈ ಮಾಡಬೇಕು, ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ರೋಟರಿ ನೆಟ್ವರ್ಕು ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಯಾವಾಗಲೂ ಕೂಡ ಮುಂದೆ ಇರುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ಒಂದು ವಿಚಾರ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಇಲ್ಲಿ ರೋಟರಿ ಸದಸ್ಯರು ಯಾರು ಆಗ್ಬೋದು ಅಂತ,
ರೋಟರಿ ಸದಸ್ಯರು ಬಂದವ್ರಿಗೆಲ್ಲ ನಾವು ಕೊಡೋದಿಲ್ಲ. ಸೊ ಇಲ್ಲಿ ಐಡೆಂಟಿಫೈ ಮಾಡ್ತೀವಿ ಯಾರು ರೋಟರಿ ಸದಸ್ಯರು ಆಗ್ಬೋದು, ಯಾರಿಗೆ ಅದನ್ನು ಮಾಡೋದಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನು. ಅಂದರೆ ರೋಟರಿ ಮೆಂಬರ್ಶಿಪ್ ಇಟ್ ಈಸ್ ಓನ್ಲಿ ಆನ್ ಇನ್ವಿಟೇಷನ್, ನಾಟ್ ಆನ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಅಂದರೆ ನಮ್ಮಿಂದ ನಿಮ್ಗೆ ಬರಬೇಕಷ್ಟೇ, ನಾವು ಕರೆದ್ಬಿಟ್ಟು ನೀವು ಬನ್ನಿ ಅಂತ ನಾವು ನಿಮ್ಮನ್ನು ಕರೆಸ್ಕೊಂಡು ನಾವು ನಿಮ್ಮನ್ನು ಮೆಂಬರ್ಶಿಪ್ ಮಾಡ್ಕೋಬೇಕು ಅನ್ನೋದನ್ನು. ಆದರೆ ನಿಮ್ಮನ್ನು ನಾವು ಕರೀಬೇಕು ಅಂತ ಹೇಳಿದರೆ ನಾವು ನಿಮ್ಮಲ್ಲಿ ಮುಖ್ಯವಾಗಿ ಒಂದು 5 ಗುಣಗಳನ್ನು ನಾವು ನೋಡ್ತೀವಿ. 1, ಫೈನಾನ್ಷಿಯಲಿ ಯು ಶುಡ್ ಬಿ ಎ ಸ್ಟೇಬಲ್, ಆರ್ಥಿಕವಾಗಿ ನೀವು ಸದೃಢರಾಗಿರಬೇಕು. ಯಾಕಂದರೆ ನಾವು ಒಂದು ಸೇವೆ ಮಾಡಬೇಕು ಅಂದರೆ ಫಸ್ಟು ನಮ್ಮ ಹೊಟ್ಟೆ ತುಂಬಿರಬೇಕು, ನಮ್ಮ ಹೊಟ್ಟೆ ತುಂಬಿರಬೇಕು, ನಮ್ಮ ಹತ್ರ ದುಡ್ಡು ಚಲಾವಣೆ ಆಗ್ತಾ ಇರಬೇಕು. ಸೊ ಅದು ಮೊದಲನೇದು. ಎರಡನೇದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಕೈ ಯಾರ ಕೈ ಯಾವಾಗಲೂ ಮೇಲಿರುತ್ತೋ ಅವ್ರನ್ನ ನಾವು ಮೆಂಬರಾಗಿ ನಾವು ಕರಿತೀವಿ. ಹಿಂಗಿರಬಾರ್ದು, ನನ್ನಿಂದ ಏನು ಅನ್ನೋದಷ್ಟೇ ಹೊರತು ಅದರಿಂದ ನನಗೇನು ಅನ್ನೋಂಥ ರೀತಿ ಇರಬಾರ್ದು. ಎರಡನೇದು. ಮೂರನೇದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅಟ್ಲೀಸ್ಟು ದಿನಕ್ಕಿಲ್ಲ ಅಂತ ಹೇಳಿದ್ರು ಕೂಡ ವಾರದಲ್ಲಿ ಒಂದು ಸಲ ನಾನೇನಾದರೂ ಸೊಸೈಟಿಗೆ ಮಾಡಬೇಕಪ್ಪ, ಸೊಸೈಟಿಗೆ ನನ್ನಿಂದ ಯಾರಾದರೂ ಬಡವರಿಗೆ ಬಗ್ಗರಿಗೆ ಯಾರಿಗಾದರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುಕೂಲ ಆಗಬೇಕಪ್ಪ ಅನ್ನುವಂಥ ಆಲೋಚನೆ ಬರಬೇಕು. ಆಮೇಲೆ ಅತಿ ಮುಖ್ಯವಾಗಿರುವಂಥದ್ದು, ಇಲ್ಲಿ ನಾವೆಲ್ಲ ಇದ್ದೀವಿ, ನಾವೆಲ್ಲ ಇದ್ದಾಗ ಏನಾದರೂ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಾಗ ಅದರಲ್ಲಿ ಒಂದಲ್ಲ ಒಂದು ಸಲ ಇವತ್ತಾಗಲಿಲ್ಲ ಬೇಡ, ಇನ್ನೊಂದು ಸಲ ಆದರೂ ಅದರಲ್ಲಿ ನಾವು ಭಾಗವಹಿಸೋದಕ್ಕೆ ನಾವು ಮನಸ್ಸು ಮಾಡಬೇಕು. ಅಷ್ಟು ಇದ್ದಾಗ ಮಾತ್ರ ನಾವು ರೋಟರಿ ಸದಸ್ಯರಾಗಿರೋದಕ್ಕೆ ಸಾರ್ಥಕ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನನ್ನನ್ನೇ ತೆಗೆದುಕೊಳ್ಳಿ. ಬೈ ಪ್ರೊಫೆಷನ್ ನಾನೊಬ್ಬ ಟೀಚರ್ ಆಗಿದ್ದೆ. 2003 ನಾನು ರೋಟರಿ ಮೆಂಬರ್ ಆಗಿದ್ದೆ. ಅದಕ್ಕೆ ಮುಂಚೆ ಸುಮಾರು ಒಂದು 7-8 ವರ್ಷಗಳು ನಾನು ಮೆಂಬರ್ ಆಗಿ ಅಂತ ಕರಿತಾನೆ ಇದ್ದೆ. ನಾನು ಕೋಲಾರಲ್ಲಿ NCC ಆಫೀಸರ್ ಆಗಿದ್ದೆ. ಸೊ NCC ಆಫೀಸರ್ ಆಗಿದ್ದಾಗ NCC ಕೆಡೆಟ್ಸ್ ಎಲ್ಲ ಕೂಡ ನನ್ನ ಕೆಳಗಡೆ ಇರ್ತಾ ಇದ್ರು. ಸೊ ಟ್ರೀ ಪ್ಲ್ಯಾಂಟೇಷನ್, ರೋಟರಿ ಅವರು ಟ್ರೀ ಪ್ಲ್ಯಾಂಟೇಷನ್ ಮಾಡಿದಾಗ ನಾನು ಹುಡುಗರನ್ನ ಕಳಿಸ್ತಾ ಇದ್ದೆ. ಪೋಲಿಯೋ ಅವೇರ್ನೆಸ್ ಪ್ರೋಗ್ರಾಮ್ ಆದಾಗ ನಾನು ಹುಡುಗರನ್ನ ಕಳಿಸ್ತಾ ಇದ್ದೆ. ಸೊ ಈ ಥರ ಕೆಲವೊಂದು ಕಾರ್ಯಕ್ರಮಗಳಿಗೆ ನಾನು ಅವ್ರ ಜೊತೆನಲ್ಲಿ ಕೈ ಜೋಡಿಸ್ತಾ ಇದ್ದೆ. ಕರಿತಾ ಇದ್ರು, ಬನ್ನಿ ರೋಟರಿ ಮೆಂಬರ್ ಆಗಿ ಅಂತ. ಆದರೆ ಅಲ್ಲೇ ಇರೋರು ಒಬ್ರು ಹೇಳ್ತಾ ಇದ್ರು, ಸರ್ ಎಲ್ಲಿ ಬಿಡಿ ಸರ್, ಕೇದಾರ್ ಗ್ಯಾಸ್ ಏಜೆನ್ಸೀಸ್ ಅಂದ್ಬಿಟ್ಟು ಅವನು ರೂಪೇಶ್ ಆರ್ಯ ಅಂತ ಇದ್ದಾನೆ. ಅವ್ನು ನನ್ನ ಸ್ಟೂಡೆಂಟ್ ಆಗಿದ್ದ, ಅವ್ನು ಆಲ್ರೆಡಿ ಅವ್ನು ರೋಟರಿ ಮೆಂಬರ್ ಆಗಿದ್ದ. ಅವಾಗ ಅವ್ನು ಇದ್ಕೊಂಡು, ಏನು ರೂಪೇಶ ಈ ಥರ ಮೆಂಬರ್ ಆಗಿ ಅಂತ ಹೇಳ್ತಾ ಇದ್ದ ಅಂದರೆ, ಸರ್ ಯಾರಾದಕ್ಕೆ 4,000 ಕಟ್ಟಲ್ಲ ಸರ್, ಎಕ್ಕಡ ಸರ್ ಏನು ಸರ್ ಅಂದ. ಅಯ್ಯೋ, ನೂ ಚಪ್ಪೇದು ಅದೇ ಕರೆಕ್ಟ್ ಲೇರಮ್ಮ, ಕೆಕ್ಕಡ ಏನು ಅಂತಿದ್ದೆ. ಆದರೆ ಒಂದು ಫೈನ್ ಡೇ ಏನಾಯಿತು, ನಮ್ಮ ಫ್ರೆಂಡ್ ಸುಭಾಷ್ ಸ್ಕೂಲು ಗೋಪಾಲ್ ರೆಡ್ಡಿ ಅನ್ನೋರು ಅವಾಗ ರೋಟರಿ ಅಧ್ಯಕ್ಷ ಆದರೆ ಅವ್ರು ಕರೆದ್ರು, ಬನ್ನಿ ನೀವು ಅಂತ. ಆಮೇಲೆ ಹೋದ್ಮೇಲೆ ಆಮೇಲೆ ನನಗನ್ನಿಸ್ತು, ನಾನೇನು ವರ್ಷಕ್ಕೆ ನಾನು ಕೊಡ್ತಾ ಇದ್ದೀನಿ ಅದೇನು ಸಾಲದು ಅಂತ. ಯಾಕಂದರೆ ವರ್ಷಕ್ಕೆ ಒಂದು 4,000, ಆ ಸಂದರ್ಭದಲ್ಲಿ 4,000, ಇವಾಗ ಒಂದು 10,000 ಅಂತ. ಆದರೆ ನಾವು ಏನು ಕೊಡ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚು ನಾವು ಬೇರೆ ರೂಪದಲ್ಲಿ ನಾವು ಪಡ್ಕೊತೀವಿ. ಸೊ ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ ಕೊಡಬೇಕು ಅಂದರೆ, ನಮ್ಮ ಮುಳಬಾಗಿಲು ರೋಟರಿನಲ್ಲಿ, ಮುಳಬಾಗಿಲು ರೋಟರಿ ಸ್ಟಾರ್ಟ್ ಆಗಿ ಸುಮಾರು 2010 ಆಗಿರೋದು. ಸೊ ಇದುವರೆಗೂ ಕೂಡ ಪ್ರತಿ ವರ್ಷ ಕಡಿಮೆ ಅಂದರೂ ಕೂಡ ಸುಮಾರು 1-2 ಕೋಟಿ ರೂಪಾಯಿಗಳು ಬೆಲೆ ಬಾಳುವಂಥ ಒಂದು ಪ್ರಾಜೆಕ್ಟ್ಸನ್ನು ನಾವು ಮಾಡ್ತಾನೆ ಇದ್ದೀವಿ. ಸೊ ನಮ್ಮ ರೋಟರಿ ಮೆಂಬರ್ಸ್ ಎಲ್ಲ ಸೇರಿದ್ದೆ ನಮ್ಗೆ ಕೊಡುವಂಥ ಕಾಂಟ್ರಿಬ್ಯೂಷನ್ ಎಷ್ಟು, 1-2 ಲಕ್ಷ ರೂಪಾಯಿ ಅಥವಾ 2.5 ಲಕ್ಷ ರೂಪಾಯಿ ಬರುತ್ತೆ ಅಷ್ಟೆ. ಒಬ್ಬೊಬ್ಬರು 10 ಅಂದರೆ 25 ಜನ ಅಂದರೆ 1-2.5 ಲಕ್ಷನೇ. ಆದರೆ ಅದರ ವಾಲ್ಯೂಮ್ ಎಷ್ಟಪ್ಪ ಅಂದರೆ ಸುಮಾರು ಕೋಟಿಗಳು. ಎಲ್ಲಿಂದ ಬಂತ ದುಡ್ಡು? ನಾವು ಮಾಡಿರುವಂಥದ್ದೆಲ್ಲ ಬೇರೆ ಕಡೆಯಿಂದ ಬೇರೆ ಕ್ಲಬ್ಗಳವರು, ಅವರು ಕೂಡ ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ತಾರೆ. ಅದಕ್ಕೆ ಲೈವ್ಲಿ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ, ಹೋದ ವರ್ಷ ತಿಪ್ಪದುಡ್ಡಿನಲ್ಲಿ ಅರುಣವರು ಒಂದು ಸಾರಿತ್ಯದಲ್ಲೇ ಸುಮಾರು 1-60 ಲಕ್ಷ ರೂಪಾಯಿ ಪ್ರಾಜೆಕ್ಟನ್ನಲ್ಲಿ ಮಾಡಿದ್ರು. ಸಿಗ್ನೇಚರ್ ಪ್ರಾಜೆಕ್ಟ್ ಇದೆ. ಹೋದ ವರ್ಷ ರಾಘವೇಂದ್ರ ಅವರು ಅಧ್ಯಕ್ಷರಾಗಿದ್ದಾಗ ಇವಾಗ ನಂಗ್ಲಿ ಸ್ಕೂಲನ್ನು ಪ್ರಾರಂಭ ಮಾಡಿದ್ವಿ, ಇನ್ನೇನು ಅದೆಲ್ಲ ಕ್ಲೋಸಿಂಗ್ ಸ್ಟೇಜಿಗೆ ಬಂದಿದೆ. ಸುಮಾರು 1.60 ಕೋಟಿ ಪ್ರಾಜೆಕ್ಟ್. ಆಮೇಲೆ ಲಾಸ್ಟ್ ಇಯರು ಎಲ್ಲ ಶಾಲೆಗಳಿಗೂ ಕೂಡ ನಾವು ಲೈಬ್ರರಿನ ಕೊಟ್ಟು, ನಾವು ಕಂಪ್ಲೀಟ್ ಎಲ್ಲ ಸ್ಕೂಲ್ಸ್ಗೂ ಕೂಡ ಇಲ್ಲಿಂದನೇ ಕರೆಸ್ಬಿಟ್ಟು ಎಲ್ಲ ಹೈಸ್ಕೂಲ್ಸ್ಗೆಲ್ಲ ಕೂಡ ಕೊಟ್ಟು ನಾವು. ಆಮೇಲೆ ಇವಾಗ ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ಗೌರ್ಮೆಂಟ್ ಹೈಸ್ಕೂಲು, ಏಡೆಡ್ ಹೈಸ್ಕೂಲ್ನಲ್ಲಿ ಪ್ರೊಜೆಕ್ಟರ್ಸ್ ಇದೆ, ಸೋಲಾರ್ ಲ್ಯಾಂಪ್ಸ್ ಇದೆ, ಅವುಗಳನ್ನೆಲ್ಲ ಕೂಡ ನಾವು ಕೊಟ್ಟಿದ್ದೀವಿ. ಹೀಗೆ ಬೇರೆ ಬೇರೆ
ಹಲವಾರು ಇದರಲ್ಲಿ ಒಬ್ಬೊಬ್ಬರು ಅಧ್ಯಕ್ಷರಲ್ಲೂ ಕೂಡ ಅವ್ರದೇ ಆದಂಥ ಒಂದು ಅನುಭವ, ಅವ್ರದೇ ಆದಂಥ ಇದು, ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಅನುಕೂಲ ಇರುತ್ತೆ. ಅದಕ್ಕೆ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ನಾವು ಬಂದ ತಕ್ಷಣ ರೋಟ್ರಿನಲ್ಲಿ ನಾವು ಮಿರಾಕಲ್ ಮಾಡೋಕ್ಕಾಗೋದಿಲ್ಲ, ಆದರೆ ರೋಟ್ರಿನಲ್ಲಿ ಇನ್ವಾಲ್ವ್ ಆದಾಗ ಅದರ ಒಂದು ಮಜಾನೇ ಬೇರೆ, ಅದರ ಒಂದು ಸಂತೋಷನೇ ಬೇರೆ, ಅದರ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಬರೀ ನೀವು ಮೀಟಿಂಗ್ ಬಂದರೆ ಸಾಲದು, ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡಿಸ್ಟ್ರಿಕ್ಟ್ ಇವೆಂಟ್ಸ್ ನಡೆಯುತ್ತೆ, ಎಲ್ಲ ರೋಟ್ರಿ ಕ್ಲಬ್ಗಳವರು ಕೂಡ ತಿಂಗಳಿಗೊಂದ್ಸಲ ಒಂದು ಕಡೆ ಸೇರ್ತಾರೆ, ಅದನ್ನು ನಾವು ICGF ಅಂತ ಕರಿತೀವಿ. ಅಂಥ ಒಂದು ಸಭೆಗಳಿಗೆ ನೀವು ಬಂದಾಗ, ಅದು ಬೆಂಗಳೂರಲ್ಲಿ ಕೆಲವು ನಡೆಯುತ್ತೆ, ಈ ಸಲ ನಮ್ಮ ಕೋಲಾರನಲ್ಲೂ ಕೂಡ ಒಂದು ನಡೆಯುವಂಥ ಒಂದು ಕಾರ್ಯಕ್ರಮ ಇದೆ. ಅಂಥ ICGFಗಳನ್ನು ನಾವು ಅಟೆಂಡ್ ಮಾಡಬೇಕು. ಅಲ್ಲಿ ಬೇರೆ ಬೇರೆ ಕ್ಲಬ್ನ ಒಂದು ಸದಸ್ಯರು ಇರ್ತಾರೆ, ಅವರೆಲ್ಲರೂ ಕೂಡ ಪರಿಚಯ ಆಗ್ತಾರೆ. ಈಗ ನನಗೆ ಹಲವಾರು ಸಂಸ್ಥೆಗಳವರು ಪರಿಚಯ ಇದ್ದಾರೆ, ರಮೇಶ್ಗಿದ್ದಾರೆ, ಅರುಣ್ಗಿದ್ದಾರೆ, ರಾಘವೇಂದ್ರಾಗಿದ್ದಾರೆ, ಒಂದೊಂದು ವರ್ಷದಲ್ಲೂ ಸತ್ಯಣ್ಣ ಅವ್ರಿಗೂ ಇದ್ದಾರೆ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಆಟೋಮೆಟಿಕ್ಕಾಗಿ ನೆಟ್ವರ್ಕು ಕಾಂಟ್ಯಾಕ್ಟ್ ಬೆಳೀತಾ ಹೋಗ್ತಾ ಇರುತ್ತೆ. ಒಂದಲ್ಲ ಒಂದು ವಿದ್ಯಿಂದ ನೀವು ಮಾಡುವಂಥ ಒಂದು ಬಿಸ್ನೆಸ್ಸನ್ನು ಮಾಡುವಂಥವ್ರು ಬೇರೆಯವರು ಸಿಗ್ತಾರೆ, ಅವರಿಂದ ನಿಮಗೆ ಕೆಲವು ಸಲಹೆಗಳು ಸಿಗ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ಗೆ ಅನುಕೂಲನೂ ಆಗ್ಬೋದು. ಈ ಥರ ಅದರೊಳಗಡೆ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಅಷ್ಟೇ. ದಯವಿಟ್ಟು ನಾನು ಹೊಸದಾಗಿ ಬಂದಿರುವಂಥ ಮೆಂಬರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ರೋಟರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಈ ಡಿಸ್ಟ್ರಿಕ್ಟ್ ಇವೆಂಟ್ಸ್ ಏನು ನಡೀತಾ ಇರುತ್ತೆ ಅದರಲ್ಲೂ ಕೂಡ ನೀವು ಭಾಗವಹಿಸ್ತಾ ಇರಬೇಕು. ಭಾಗವಹಿಸ್ತಾ ಇದ್ದರೆ ನಮಗೆ, ನಾವು ಈ ಒಂದು ಸಮಾಜಕ್ಕೆ ಹಲವಾರು ಸೇವೆಗಳನ್ನು ಮಾಡ್ಬೋದು. ನೋಡಿ, ಒಂದು ಹೇಳ್ತೀನಿ, ಹಾರ್ಟ್ ಸರ್ಜರೀಸ್, ಪಿಡಿಯಾಟಿಕ್ ಹಾರ್ಟ್ ಸರ್ಜರೀಸ್ ಫ್ರೀಯಾಗಿ ನಾವು ಮಾಡಿಸ್ಬೋದು. ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ನಮ್ಮ ರೋಟ್ರಿನಲ್ಲಿ ಈಗಾಗಲೇ ಒಂದು ಫಂಡ್ ಆಲ್ರೆಡಿ ಇದೆ, ಅಲ್ಲಿ ನಾವು ಐಡೆಂಟಿಫೈ ಮಾಡಿಬಿಟ್ಟು ನಾವು ಕಳಿಸಿದ್ರೆ ಸಾಕು, ಅದನ್ನು ಮಾಡ್ಬೋದು. ಆಮೇಲೆ ಆರ್ಟಿಫಿಷಿಯಲ್ ಲಿಮ್ಸನ್ನು, ಪ್ರೊಸ್ಥೆಟಿಕ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ, ಈ ಒಂದು ಈ ಬೆಂಡ್ ಆಗತ್ತಲ್ಲ, ಇಲ್ಲಿಂದ ಕೆಳಗಡೆಗಿರಬೇಕು, ಕೈಯಾಗಲಿ ಅಥವಾ ಕಾಲಾಗಲಿ, ಕೃತಕ ಕಾಲುಗಳದ್ದು ಅದು ಪ್ರೋಗ್ರಾಮ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಆಮೇಲೆ ಡಯಾಲಿಸಿಸ್ ಇವೆ, ಹಾಗೆ ಇನ್ನು ಕೇಳಬೇಕು ಅಂದರೆ ಐ ಕ್ಯಾಂಪ್ಸು ಕೂಡ ನಡೀತಾ ಇರುತ್ತೆ. ಆಮೇಲೆ ಈ ಕ್ಯಾನ್ಸರ್ ಡಿಟೆಕ್ಷನ್ ಯೂನಿಟ್ಸು ಇವೆಲ್ಲ ಕೂಡ ಇದೆ, ಅವೆಲ್ಲ ಕೂಡ ನಾನು ತರಿಸ್ಕೊಂಡು ನಾವು ಮಾಡ್ಕೋಬೋದು. ಇದ್ರ ಜೊತೆಯಲ್ಲಿ ಒಂದೊಂದು ವರ್ಷನೂ ಒಂದೊಂದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂದು ಲಿಟ್ರಸಿಗಂತೂ ತುಂಬ ಇಂಪಾರ್ಟೆನ್ಸ್ ಇದೆ, ಎನ್ವೈರನ್ಮೆಂಟ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಅಂಥ ಇದರಲ್ಲೆಲ್ಲ ಕೂಡ ನಾವು ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಸೊ ಇಲ್ಲಿ ನಾವು ಮಾಡುವಂಥ ಒಂದು ಕಾರ್ಯಕ್ರಮ ಏನಪ್ಪ ಆಗಿರಬೇಕು ಅಂತ ಹೇಳಿದ್ರೆ, ಒಂದು ಶಾಶ್ವತವಾದಂಥ ಒಂದು ಕಾರ್ಯಕ್ರಮ ಆಗಿರಬೇಕು. ಅದನ್ನೇ ನಾವು ಅಂತೀವಿ ಸಿಗ್ನೇಚರ್ ಪ್ರಾಜೆಕ್ಟ್ ಅಂತ, ಇಂಥವ್ರ ಪೀರಿಯಡಲ್ಲಿ ಇಂಥದ್ದು ಆಯ್ತಪ್ಪ ಅಂತ. ಸೊ ಅದು ತುಂಬ ಒಂದು ವಿಶೇಷ. ಅರುಣ್ ಇದ್ದಂಥ ಒಂದು ಸಂದರ್ಭದಲ್ಲಿ ಆ ಸ್ಕೂಲ್ ಬಿಲ್ಡಿಂಗ್ ಆಗಿರೋದಿರ್ಬೋದು, ಅಥವಾ ರಾಘವೇಂದ್ರ ಅವರ ಸಂದರ್ಭದಲ್ಲಿ ಆ ನೆಂಗ್ಲಿ ಸ್ಕೂಲ್ ಬಿಲ್ಡಿಂಗ್ ಸ್ಟಾರ್ಟ್ ಆಗಿರೋದಾಗಿರ್ಬೋದು, ಇದು ಶಾಶ್ವತವಾಗಿ ಉಳ್ಕೊಂಬಿಡುತ್ತೆ. ಸೊ ಅದರಲ್ಲಿ ನಮ್ಮೆಲ್ಲರ ಒಂದು ಸೇವೆ ಇರುತ್ತೆ. ಅಂದರೆ ಇಲ್ಲಿ ನಾನೇನು ಹೇಳೋದೇನಪ್ಪ ಅಂದರೆ, ಮುಳಬಾಗಲು ರೋಟರಿ ಸಂಸ್ಥರು ಏನೇ ಒಂದು ಕಾರ್ಯಕ್ರಮ ಮಾಡಲಿ, ಅದು ಬರೀ ಪ್ರೆಸಿಡೆಂಟ್ ಕ್ರೆಡಿಟ್ ಅಲ್ಲ, ನಮ್ಮ ಕ್ರೆಡಿಟ್, ನಮ್ಮೆಲ್ಲರ ಕ್ರೆಡಿಟ್. ಅದರಲ್ಲಿ ನಮ್ಮೆಲ್ಲರ ಒಂದು ಶ್ರಮನೂ ಇರುತ್ತೆ, ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅದರಲ್ಲಿ ನಾವು ಕೈ ಜೋಡಿಸಿರ್ತೀವಿ. ಆದರೆ ಪ್ರೆಸಿಡೆಂಟ್ ಆಗಿರೋರು, ಅವರ ಒಂದು ಮುಂದಾಳತ್ವ ಅಲ್ಲಿರುತ್ತೆ. ಸೊ ಈ ರೀತಿ ಇರೋದ್ರಿಂದ ಸ್ನೇಹಿತರೆ, ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ, ಸತ್ಯಣ್ಣವರು ಪ್ರೆಸಿಡೆಂಟ್ ಆಗಿದ್ದಾರೆ, ಅವ್ರು ನಮ್ಮನ್ನು ಕರೆದ್ರು, ನಾವಿಲ್ಲಿ ರೋಟರಿ ಮೆಂಬರ್ ಆಗಿದ್ದೀವಿ ಅಂದ್ಬಿಟ್ಟಿದ್ದೆ, ದಯವಿಟ್ಟು ಬರಬೇಡಿ. ನಾವು ಸಮಾಜಕ್ಕೆ ಒಂದು ಸರ್ವಿಸ್ ಕೊಡೋಣ, ಶಾಶ್ವತವಾಗಿ ರೋಟರಿ ಮೆಂಬರ್ಸ್ ಆಗಿರೋಣ. ನೀವು ಇದ್ದೀರಾ, ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಕೂಡ, ಈ ಥರ ಒಂದು ಕ್ವಾಲಿಟೀಸ್ ಇರುವಂಥ ಸ್ನೇಹಿತರನ್ನು ಕೂಡ ಐಡೆಂಟಿಫೈ ಮಾಡಿಬಿಟ್ಟು ರೋಟ್ರಿಗೆ ಕರ್ಕೊಂಬನ್ನಿ. ಸುಮಾರು ಹಲವಾರು ಕೈಗಳು ಸೇರಿದೆ ಅಂದರೆ ಒಂದು ರೀತಿ ಆನೆ ಬಲ ಬಂದಂಗೆ ಆಗುತ್ತೆ. ಆವಾಗ ನಾವು ಒಳ್ಳೊಳ್ಳೆ ಪ್ರಾಜೆಕ್ಟ್ಸನ್ನು ಇನ್ನೂ ನಾವು ಮಾಡೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ CSR ಅವರು ಇದ್ದಾರಲ್ಲ, ಕಂಪ್ನಿಗಳು, ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಇರುತ್ತೆ, 2% ಇದೆ, ಅದನ್ನು ಅವ್ರು ನಂಬೋದೇ ನಮ್ಮ ರೋಟ್ರಿಯವರು ನಂಬ್ತಾರೆ, ರೋಟ್ರಿ ಮುಖಾಂತರ ಅವರು ಪ್ರಾಜೆಕ್ಟ್ಸನ್ನು ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ಮಾಡೋದಕ್ಕೆ ನಮಗೆ ತುಂಬ ಒಳ್ಳೆ ಅವಕಾಶಗಳಿದೆ, ಯಾಕಂದರೆ ನಮ್ಮ ಕೋಲಾರನ ಸುತ್ತಮುತ್ತಲು ಇಂಡಸ್ಟ್ರೀಸ್ ಎಲ್ಲ ಕೂಡ ಬರ್ತಾ ಇದೆ, ಅವೆಲ್ಲ ಕೂಡ ನೀವು ಮಾಡ್ಬೋದು. ಸೊ ಒಳ್ಳೆ ಡೈನಾಮಿಕ್ ಪ್ರೆಸಿಡೆಂಟ್ಗಳು ಪ್ರತಿ ವರ್ಷನೂ ಬರ್ತಾ ಇದ್ದಾರೆ. ಲಾಸ್ಟ್ ಇಯರ್ ರಾಘವೇಂದ್ರ ಇದ್ದರು, ಅದರಿಂದ ಅರುಣ್ ಇದ್ದರು, ಇವಾಗ ಸತ್ಯಣ್ಣ ಅವರು 2ನೇ ಸಲ ಆಗಿದ್ದಾರೆ, ಇನ್ನು ಮುಂದಕ್ಕೆ ರಾಜೇಂದ್ರ ಅವರು ಆಗ್ತಾರೆ, ಆಮೇಲೆ ಇನ್ನೊಬ್ಬರು ಈ ಥರ ಶಂಕರ್ ಆಗ್ತಾರೆ. ಹಾಗೆ ಒಬ್ಬೊಬ್ಬರು ನಿಮಗೂ ಅವಕಾಶಗಳು ಬರ್ತಾ ಇರುತ್ತೆ. ಬಟ್ ಅದರಲ್ಲಿ ಏನಪ್ಪ ಅಂದರೆ, ನಾವು ಅದರಲ್ಲಿ ಹಂತ ಹಂತವಾಗಿ ನಾವು ನೋಡಿಕೊಂಡು ನಾವು ಮುಂದಕ್ಕೆ ಹೋದಾಗ ನಮಗೆ ಒಂದು ರೀತಿ ಸಮಾಜಕ್ಕೆ ನಮ್ಮಿಂದ ಒಂದು ಒಳ್ಳೆ ಸರ್ವಿಸನ್ನು ಕೊಡ್ಬೋದು ಅಂತ ಹೇಳ್ತಾ ಈ 2 ಮಾತನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಂತ ನಮ್ಮ ಅಧ್ಯಕ್ಷರಿಗೆ ಒಂದು ಸಹ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ.